ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಸರ್ವ ಸನ್ನದ್ದವಾಗಿದೆ ಎಸ್ಐಟಿ ಅಧಿಕಾರಿಗಳ ತಂಡ ಏರ್ಪೋರ್ಟ್ ನಲ್ಲೇ ಪ್ರಜ್ವಲ್ ರನ್ನ ಬಂಧಿಸೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಒನ್ಸ್ ವಿಮಾನ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಇಮಿಗ್ರೇಷನ್ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಪ್ರಜ್ವಲ್ರನ್ನ ವಶಕ್ಕೆ ಪಡಿತಾರೆ ಬಿಕಾಸ್ ಅವ್ರ ಮೇಲೆ ಲುಕ್ಔಟ್ ನೋಟಿಸ್ ಜಾರಿಯಲ್ಲಿ ಇರೋದ್ರಿಂದ ಸೊ ಅಲ್ಲಿಂದ ಐ ಟಿ ಅಧಿಕಾರಿಗಳು ನಮ್ಮ ಕಸ್ಟಡಿಗೆ ಇವರು ಬೇಕು ಅಂತ ಹೇಳಿ ಕೆಲವು ಡಾಕ್ಯುಮೆಂಟೇಶನ್ ಅನ್ನ ಮಾಡ್ಕೊಳ್ತಾರೆ ಈ ಡಾಕ್ಯುಮೆಂಟೇಶನ್ ಪ್ರಕ್ರಿಯೆ ಪೇಪರ್ ವರ್ಕ್ ಮುಗಿಯೋದಕ್ಕೆ ಮತ್ತು ಇವ್ರ ಮೇಲಿರೋ ಆರೋಪಗಳೇನು ಇವ್ರು ಯಾಕೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅನಿವಾರ್ಯ ಅದನ್ನೆಲ್ಲ ಮನವರಿಕೆ ಮಾಡ್ಕೊಡೋದಕ್ಕೆ ಒಂದು ಎರಡು ಗಂಟೆ ಬೇಕಾಗತ್ತೆ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅಲ್ಲಿಂದ ಸ್ಮೂತ್ ಎಕ್ಸ್ ಮಾಡಿಸಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಫಸ್ಟ್ ಯಾವುದೇ ಆರೋಪಿಯನ್ನ ಇಂಥ ಪ್ರಕರಣದಲ್ಲಿ ಯಾವುದೇ ಆರೋಪಿಯನ್ನ ವಶಕ್ಕೆ ಪಡಿಬೇಕಾದ್ರೆ ಅದನ್ನ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ ಅಲ್ಲಿ ಪಿ ಸಿ ಕೇಳೋ ಸಾಧ್ಯತೆ ಇದೆ ಬಿಕಾಸ್ ಇವ್ರ್ ಇಂಟ್ರೋಗೇಶನ್ ಆಗಿಲ್ಲ ಇನ್ನೂ ಕೂಡ ಬೇಸಿಕ್ ಕ್ವಶನ್ಸ್ ಅನ್ನು ಕೇಳಿರ್ತಾರೆ ಈ ಆರೋಪ ಇವ್ರ ಪಾತ್ರ ಮತ್ತೆ ಫೆಸಿ ಅಂದ್ರೆ ಈ ಪ್ರಕರಣ ಆಚೆ ಬಂದಾಗ ಪ್ರಾಥಮಿಕ ತನಿಖೆಯನ್ನ ಮಾಡಿದಾಗ ಪ್ರಜ್ವಲ್ ಪಾತ್ರದ ಬಗ್ಗೆ ಒಂದಷ್ಟು ಅಂದಾಜು ಅಧಿಕಾರಿಗಳಿಗೆ ಸಿಕ್ಕಿರುತ್ತೆ ಸೊ ಬೇಸಿಕ್ ಕ್ವಶನ್ಸ್ ಅನ್ನ ಪ್ರಜ್ವಲ್ ಸಿಗ್ತಾ ಇದ್ದ ಹಾಗೆ ಕೇಳ್ತಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನರಸಿಂಹ್ಮೂರ್ತಿ ನರಸಿಂಹರ್ತಿ ಈಗ ಪ್ರಜ್ವಲ್ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಎಷ್ಟೋ ತನಕ ಆಗಬಹುದು ಅವರು ಮಧ್ಯರಾತ್ರಿ ಲ್ಯಾಂಡ್ ಆದ ಬಳಿಕ ಗಂಟೆಗಳ ಒಳಗೆ ಅವ್ರನ್ನ ಐ ಟಿ ಅಧಿಕಾರಿಗಳು ಇಮಿಗ್ರೇಷನ್ ಅಧಿಕಾರಿಗಳಿಂದ ವಶಕ್ಕೆ ಪಡಿತಾರೆ ಹೊತ್ಕತ್ತಾ ನಂತರ ಅವ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ ತೋರಿಸೋದಕ್ಕೆ ಏನೆಲ್ಲ ಪ್ರಕ್ರಿಯೆಗಳನ್ನ ಫಾಲೋ ಮಾಡಬೇಕಾಗುತ್ತೆ ಎಸ್ ಅಧಿಕಾರಿಗಳ ತಂಡ ಮಮ್ತಾ ಜರ್ಮನಿಯ ಮ್ಯುನಿತ್ ನಗರದಿಂದ ಇದೀಗ ಲುಫ್ತಾನ್ಸ ಫ್ಲೈಟ್ ಹೋಲ್ಟ್ ಇದೆ ಈಗಾಗಲೇ ಫ್ಲೈಟ್ ಹೋಲ್ಟ್ ಹದಿನೈದು ನಿಮಿಷಗಳು ಕಳೆದಿದೆ ಇವತ್ತು ಭಾರತೀಯ ಕಾಲಮಾನ ಮಧ್ಯರಾತ್ರಿ ಒಂದು ಐದಕ್ಕೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಈ ಏರ್ ಈ ಒಂದು ಫ್ಲೈಟ್ ತಲುಪಲಿದೆ ಪ್ರಜ್ವಲ್ ಇರ್ತಕ್ಕಂತಹ ಫ್ಲೈಟ್ ಯಾರ್ಯಾರು ಆ ಫ್ಲೈಟ್ ನಲ್ಲಿ ಇದಾರೆ ಲುಫ್ತಾನ್ಸಾ ಫ್ಲೈಟ್ ನಲ್ಲಿ ಇರ್ತಕ್ಕಂತಹ ಪ್ಯಾಸೆಂಜರ್ಸ್ ನ ಲಿಸ್ಟ್ ಏನಿದೆ ಅದನ್ನ ಲುಫ್ತಾನ್ಸಾ ಕಸ್ಟಮ್ಸ್ ನ ಅಧಿಕಾರಿಗಳು ಯಾರಿದ್ದಾರೆ ಅವರು ಇದೀಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ರವಾನೆ ಮಾಡಿದ್ದಾರೆ ಹೀಗಾಗಿ ಪ್ರಜ್ವಲ್ ಬಿಸ್ನೆಸ್ ಕ್ಲಾಸ್ ನ ಏಟ್ ಜಿ ಸೀಟ್ ನಲ್ಲಿ ಕೂತಿದ್ದಾರೆ ಅನ್ನೋ ಮಾಹಿತಿಯನ್ನ ಇದೀಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ರವಾನೆ ಮಾಡಿದ್ದಾರೆ ಮೊದಲಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಫ್ಲೈಟ್ ಒಂದು ಐದಕ್ಕೆ ಇವತ್ತು ರಾತ್ರಿ ಬಂದು ಇಳಿಯುತ್ತೆ ಆ ಬಳಿಕ ಕಸ್ಟಮ್ಸ್ನ ಅಧಿಕಾರಿಗಳು ಅಂದ್ರೆ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ ರವರನ್ನ ಅಲ್ಲೇ ವಶಕ್ಕೆ ಪಡೆಯಲಿದ್ದಾರೆ ಯಾಕಂತ ಹೇಳಿದ್ರೆ ಅವರ ಮೇಲೆ ಲುಕ್ಔಟ್ ನೋಟಿಸ್ ಹಾಗೆ ಬ್ಲೂ ಕಾರ್ನ್ ನೋಟಿಸ್ ಸಹ ನೋಟಿಸ್ ಸಹ ಜಾರಿಯಾಗಿದೆ ಅಲ್ಲೇ ವಶಕ್ಕೆ ಪಡೆದುಕೊಳ್ತಾರೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಆ ಪ್ರೊಸೀಜರ್ ಹಿಡಿಯುತ್ತೆ ಅದಾದ ಬಳಿಕ ಬೆಂಗಳೂರಿನ ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ರವರನ್ನ ಹಸ್ತಾಂತರ ಮಾಡಲಿದ್ದಾರೆ ಆ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಎಸ್ ಐ ಟಿ ಕಚೇರಿಗೆ ಕರ್ತಾ ಇರ್ತಾರೆ ಈ ಪ್ರೊಸೀಜರ್ ಏನಿದೆ ಇದು ಮುಗಿಯೋದಕ್ಕೆ ಒಂದು ಅರ್ಧ ಒಂದು ಗಂಟೆಗಳ ಸಮಯ ಹಿಡಿಯಬಹುದು ಫ್ಲೈಟ್ ಬಂದಂತಹ ಸಮಯದಲ್ಲಿ ಒಂದು ಅರ್ಧ ಗಂಟೆಗಳ ಸಮಯ ಆ ಬಳಿಕ ಈ ಒಂದು ಕಸ್ಟಮ್ಸ್ನ ಅಧಿಕಾರಿಗಳು ಇವರನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆಯ ಸಮಯ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಸ್ತಾಂತರ ಮಾಡುವ ಎಲ್ಲ ಕೆಲಸಗಳ ಅಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳು ಮಾಡಲಿದ್ದಾರೆ ಮಮತಾ ನನ್ಸಿ ಈಗ ಇದಾದ ಬಳಿಕ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದ ಬಳಿಕ ಮೆಡಿಕಲ್ ಪ್ರೊಸೀಜರ್ ಇರ್ಬೋದು ಜರ್ಜ್ ಮುಂದೆ ಹಾಜರುಪಡಿಸೋದು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಆಗ್ಬೇಕಲ್ವಾ ಸೊ ಆ ಟೈಮ್ ಲೈನ್ ಅನ್ನ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತಾರಂತೆ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಇಂತ ಟೈಮ್ಗೆ ನಾವು ಮೆಡಿಕಲ್ ಪ್ರೊಸೀಡ್ ಮಾಡ್ತೀವಿ ಜೊತೆಗೆ ಜರ್ಜ್ ಮುಂದೆ ಹಾಜರು ಪಡಿಸ್ತೀವಿ ಅಂತ ಸೆಟ್ ಮಾಡ್ಕೊಂಡಿದ್ದಾರೆ ಅಥವಾ ಅವರು ಬಂದ ಬಳಿಕವೇ ಈ ಎಲ್ಲಾ ಪ್ರಕ್ರಿಯೆಗಳಿಗೆ ವೇಗ ಸಿಗುತ್ತಾ ಮಮತಾ ಇವತ್ತು ಮಧ್ಯರಾತ್ರಿ ಸುಮಾರು ಒಂದ್ ಎರಡು ಎರಡೂವರೆ ಗಂಟೆಗಳ ಸಮಯಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡತಕ್ಕಂತ ಸಾಧ್ಯತೆ ಇದೆ ಇವರ ಕೈಗೆ ಸಿಕ್ಕ ಬಳಿಕ ಅವ್ರನ್ನ ಬೆಂಗಳೂರಿನ ಸಿ ಐಡಿಯ ಎಸ್ ಐ ಟಿ ಕಚೇರಿಗೆ ಕರ್ತಾ ಇರ್ತಾರೆ ಆ ಬಳಿಕ ಇಡೀ ರಾತ್ರಿ ಅಲ್ಲೇ ಅಂದ್ರೆ ಆ ಸಿಐಡಿ ಕಚೇರಿಯಲ್ಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇರಿಸ್ತಾರೆ ಬೆಳಿಗ್ಗೆ ತಿಂಡಿ ಉಪಚಾರ ಆದ ಬಳಿಕ ಇವರ ವಿಚಾರಣೆ ಆರಂಭವಾಗುತ್ತೆ ಮಧ್ಯಾಹ್ನದವರೆಗೂ ಕೂಡ ಇವರ ವಿಚಾರಣೆಯನ್ನ ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ ಇವರ ಮೇಲೆ ದಾಖಲಾದಂತಹ ಎಫ್ಐಆರ್ ಗಳ ಸಂಬಂಧ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾರೆ ಆ ಬಳಿಕ ಮಧ್ಯಾಹ್ನದ ನಂತರ ಇವರನ್ನ ಮೆಡಿಕಲ್ ಟೆಸ್ಟ್ ಗೆ ಕರೆದೊಯ್ಯುವ ಸಾಧ್ಯತೆ ಇದೆ ಅದಾದ ಬಳಿಕ ಕೋರ್ಟ್ನ ಕಲಾಪ ಮುಗಿಯುವುದರ ಒಳಗಾಗಿ ಅಂದ್ರೆ ಸುಮಾರು ಸಂಜೆ ಐದು ಗಂಟೆಯ ಒಳಗಾಗಿ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಜನಪ್ರತಿನಿಧಿಗಳ ನ್ಯಾಯಾಲಯ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ನ ನ್ಯಾಯಾಲಯ ಎ ಸಿ ಎಂ ಎಂ ನಲವತ್ತೆರಡರಲ್ಲಿ ಇವರನ್ನ ಹಾಜರುಪಡಿಸ್ತಕ್ಕಂಥ ಕೆಲಸವನ್ನ ಕೆಲಸವನ್ನ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಅಲ್ಲಿ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಗಳನ್ನ ನಾಳೆ ರಿಮ್ಯಾಂಡ್ ಕಾಪಿಯನ್ನ ಸಹ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆ ಬಳಿಕ ಸಂಜೆಯ ವೇಳೆಯ ಒಳಗಾಗಿ ಇವ್ರನ್ನ ಕೋರ್ಟ್ ಗೆ ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಚಿಂತನೆಯನ್ನ ಸಹ ಮಾಡ್ತಿದ್ದಾರೆ ಧನ್ಯವಾದ ನರಸಿಂಹರ್ತಿ ತಮ್ಮ ಮಾಹಿತಿಗಾಗಿ ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾ ಇದ್ದ ಹಾಗೆ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳು ಹೇಗೆ ಸಾಧುತ್ತೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ವಿ ಇನ್ನು ಎಂಟು ಗಂಟೆಗಳಲ್ಲಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರ ಆಗಮನ ಆಗುತ್ತೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪ್ರಜ್ವಲ್ ಬರ್ತಾರೆ ಮೂವತ್ನಾಲ್ಕು ದಿನಗಳ ಬಳಿಕ ಪ್ರಜ್ವಲ್ ಅವರ ಕಣ್ಣಾಮುಚ್ಚಾಲೆಗೆ ತೆರೆ ಬೀಳುತ್ತೆ ಆ ಮೂಲಕ ದೊಡ್ಡ ಮನಸ್ಸು ಮಾಡಿದ್ರಲ್ಲ ಅವರಂತೂ ಇಂತೂ ದೊಡ್ಡ ಮನಸ್ಸು ಮಾಡಿ ಅವರು ತನಿಖೆಗೆ ಹಾಜರಾಗ್ತೀನಿ ಅಂತೆಲ್ಲ ಹೇಳಿದರು ಬಟ್ ತನಿಖೆಗೆ ಅಪಿಯರ್ ಆಗೋ ಕಾಲ ಎಲ್ಲ ಮುಗಿದೋಯ್ತು ಬಿಕಾಸ್ ಅವ್ರಿಗೆ ಅರೆಸ್ಟ್ ವಾರೆಂಟ್ ಅವ್ರ ಮೇಲೆ ಜಾರಿಯಾಗಿತ್ತು ಸೊ ಅವ್ರು ಬರ್ತಾ ಇದ್ದ ಹಾಗೆ ಅವ್ರನ್ನ ಅರೆಸ್ಟ್ ಮಾಡಿ ಪೊಲೀಸರು ಈಗಾಗಲೇ ಸಂತ್ರಸ್ತರು ಕೊಟ್ಟಿರುವಂತಹ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸ್ತಾರೆ ಇನ್ನಷ್ಟು